ಇದು ವಿಜಯ ಕರ್ನಾಟಕ ದಿನಪತ್ರಿಕೆ, ಶನಿವಾರದ ಪೇಪರ್. ಇದು ದಿನಪತ್ರಿಕೆ ಎಂದು ಹೇಳುವ ಬದಲು ಇದು ಅಡ್ವರ್ಟೈಸ್ಮೆಂಟ್ ಪೇಪರ್, ಜಾಹೀರಾತಿನ ಪೇಪರ್ ಎಂದು ಹೇಳಬಹುದು. ನೀವೇ ನೋಡಿ ಎಷ್ಟು ಪುಟಗಳಲ್ಲಿ ಜಾಹೀರಾತು ಇದೆ, ಎಷ್ಟು ಪುಟಗಳಲ್ಲಿ ಸಮಾಚಾರವಿದೆ, ವಿಷಯಗಳಿದೆ ಎಂದು. ಯಾಕೆ ಇಂತಹ ಕೆಲಸ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಇವರು ನಮಗೆ ಪತ್ರಿಕೆಗಳನ್ನು ಸುಮ್ಮನೆ ಕೊಡುತ್ತಿಲ್ಲ, ನಾವು ಇದಕ್ಕೆ ಹಣವನ್ನು ನೀಡುತ್ತಿದ್ದೇವೆ, 5 ರೂಪಾಯಿ ಈ ಪೇಪರ್ಗೆ. ಪೇಪರು ತೆಗೆದುಕೊಂಡು ಓದುವುದು ವಿಷಯವನ್ನು ತಿಳಿಯಲು, ಆದರೆ ಪೇಪರ್ ಎತ್ತಿದೊಡನೆ ನಮ್ಮ ಕಣ್ಣಿಗೆ ಬೀಳೋದು ಮೊದಲು ಜಾಹೀರಾತುಗಳು. ಈ ರಾಜಕಾರಣಿಗಳ ಹುಟ್ಟುಹಬ್ಬ ಬಂದರಂತೂ 80% to 70% ಬರೀ ಅವರಿಗೆ ಶುಭಾಶಯ ಕೋರುವವರೇ ಇರುತ್ತಾರೆ. ಯಾಕೆ ಇಂತಹ ಕೆಲಸದಲ್ಲಿ ತೊಡಗಿದ್ದಾರೋ ಗೊತ್ತಿಲ್ಲ. ಪೇಪರು ತೆಗೆದುಕೊಂಡು ಓದಿದರೆ ಮನಸ್ಸಿಗೆ ಖುಷಿಯಾಗಬೇಕು, ಆದರೆ ಬರೀ ಜಾಹೀರಾತು ತುಂಬಿದರೆ ಮನಸ್ಸಿಗೆ ನೋವಾಗುತ್ತದೆ, ಕೋಪ ಸಹ ಹೆಚ್ಚಾಗುತ್ತದೆ. ಇದನ್ನು ಪತ್ರಿಕೆಯವರು ಅರ್ಥ ಮಾಡಿಕೊಳ್ಳಬೇಕೆಂಬುದು ನನ್ನ ಆಸೆ. ತಪ್ಪಾಗಿದ್ದರೆ ಕ್ಷಮಿಸಿ.